ಹರಿ ಓಂ, ನಮಸ್ಕಾರ. ಇವತ್ತಿನ ಒಂದು ಸುಭಾಷಿತ ಸ್ವಲ್ಪ ರಾಜಸ ಗುಣ ಇರುವಂಥದ್ದು. ಪ್ರತಿನಿತ್ಯವೂ ಕೂಡ ಸಾತ್ವಿಕ ಗುಣಗಳದ್ದ ಸುಭಾಷಿತಗಳನ್ನು ಹೇಳಿದ್ದೇನೆ, ಆದರೆ ಇವತ್ತೊಂದು ಸ್ವಲ್ಪ ರಾಜಸ ಗುಣ ಇರುವಂತಹ ಸುಭಾಷಿತ, ವ್ಯವಹಾರಕ್ಕೆ ಬಹಳ ಬೇಕಾಗಿರುವಂತಹ ಸುಭಾಷಿತ. ನಾವು ಅಧ್ಯಾತ್ಮ ಮಾರ್ಗದಲ್ಲಿ ಹೋಗಬೇಕು ಅಂದರೆ ನಮ್ಮ ವ್ಯವಹಾರವನ್ನು ಚೆನ್ನಾಗಿಟ್ಕೋಬೇಕು. ವ್ಯವಹಾರವನ್ನೇ ನೀ ಚೆನ್ನಾಗಿಟ್ಕೊಳ್ಳಿಲ್ಲ ಅಂದರೆ ಅಧ್ಯಾತ್ಮ ಮಾರ್ಗ ಹೆಂಗೆ ಸಿಗುತ್ತೆ ನಿನಗೆ, ಹೆಂಗೆ ದಕ್ಕತ್ತೆ ನಿನಗೆ? ಆದ್ದರಿಂದ ನಾವು ಜಗತ್ತಲ್ಲಿ ಅನೇಕ ಜನರನ್ನು ನೋಡ್ತಿರ್ತೇವೆ, ವೃಥಾ ನಮಗೆ ತೊಂದರೆಯನ್ನು ಕೊಡುವಂಥವ್ರು. ಸುಮ್ಮನೆ ಏನೋ ಒಂದು ಹೇಳೋದು, ಅದರಿಂದ ತೊಂದರೆ ಕೊಡೋದು, ಆ ಚಿಕ್ಕ ಪುಟ್ಟ ತೊಂದರೆಗೆ ಅವ್ರು ಆನಂದವನ್ನು ಅನುಭವಿಸೋದು. ನಮ್ಗೆ ಗೊತ್ತಾಗುತ್ತೆ, ಓ ಈ ಥರ ತೊಂದರೆ ಕೊಡ್ತೀಯಾನೆ, ಹಿಂಗೆ ಮಾಡ್ತೀಯಾನೆ, ಆ ಥರ ಆಯಿತು. ಸಣ್ಣ ಪುಟ್ಟ ತೊಂದರೆಯನ್ನು ಪ್ರತಿನಿತ್ಯವೂ ಕೊಡ್ತಿರ್ತಾನೆ. ಈಗ ಯಾರೋ ಅಕ್ಕಪಕ್ಕ ಇರ್ತಾರೆ, ಏನೋ ಒಂದು ಸಣ್ಣ ಮನೆ ಮುಂದೆ ಮೇಲೆ ಕಸ ಎಸೆಯೋದು, ಅಥವಾ ಏನೋ ಒಂದು ನೀರನ್ನು ಜೋರಾಗಿ ತಳ್ಳೋದು, ಮಾಡೋದು, ಮಟ್ಟೋದು, ನಮಗೆ ಅದರಿಂದ ಬಹಳ ಮನಸ್ಸಿಗೆ ಆ ಚಿಕ್ಕ ಪುಟ್ಟದ್ದು ನೋಡಿದಾಗ ಒಂಥರ ಇರಿಟೇಟ್ ಆಗುತ್ತೆ. ಥೋ ಇದೇನಪ್ಪ ಈ ಥರ ಆಗ್ತಾಯಿದೆ, ಇದೇನಕ್ಕಪ್ಪ ಹೀಗಾಗ್ತಿದೆ. ಅಥವಾ ಅಕ್ಕಪಕ್ಕ ಇರೋನು ಸುಮ್ಮನೆ ನಮ್ಮನ್ನು ಗೇಲಿ ಮಾಡೋದು, ಚಿಕ್ಕ ಪುಟ್ಟಕ್ಕೂ ಗೇಲಿ ಮಾಡಿ ಅಪಹಾಸ್ಯ ಮಾಡಿ ನಗೋದು ಮಾಡೋದು ಎಲ್ಲ ಮಾಡ್ತಾನೆ ಇರ್ತಾರೆ, ಮಾಡ್ತಾನೆ. ಈ ಥರ ಜಗತ್ತಲ್ಲಿ ನೂರಾರು ಜನ ಇರ್ತಾರೆ, ಸಾವಿರಾರು ಜನ ಇರ್ತಾರೆ, ಎಲ್ಲರ ಸುತ್ತಲೂ ಇರ್ತಾರೆ. ಆ ರೀತಿ ಚಿಕ್ಕ ಪುಟ್ಟದ್ದಾದಾಗ ಯಾವಾಗಲೂ ಕೂಡ ನಾವು ಪ್ರತಿ ಸಲಿನೂ ಪ್ರತಿ ಕ್ಷಣವೂ ರಿಯಾಕ್ಷನ್ ಕೊಡೋಕೆ ಹೋಗಬಾರ್ದು, ತಡ್ಕೋಬೇಕು. ಅವನೇನಾದ್ರು ಗೇಲಿ ಮಾಡೋದನ್ನ ತಡ್ಕೋ, ಅವನೇನಾದ್ರು ತೊಂದರೆ ಮಾಡೋದನ್ನ ತಡ್ಕೋ, ತಡ್ಕೋ, ತಡ್ಕೋ. ನೀವು ಪ್ರತಿ ಸಲಿನೂ ನೀನು ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಹೋದರೆ ನಿಮ್ಮ ರಿಯಾಕ್ಟ್ ನೋಡೋಕ್ಕೋಸ್ಕರವೇ ಅವರು ಅತಿ ಹೆಚ್ಚು ಮಾಡೋಕ್ಕೆ ಶುರು ಮಾಡ್ತಾರೆ, ಅತಿ ಹೆಚ್ಚು ಮಾಡ್ತಾರೆ, ಅತಿ ಹೆಚ್ಚು. ಒಂದು ಆ ರೀತಿ ಹಾಗಂದ್ರೆ ನಾವು ತಡ್ಕೊಂಡೇ ಇರಬೇಕಾ? ಖಂಡಿತ ಇಲ್ಲ, ತಡ್ಕೊಂಡಿರಬೇಕಾಗಿಲ್ಲ. ಅದಕ್ಕೊಂದು ಪಂಚತಂತ್ರದ ಕಾಕೋಲುಕೀಯ ಅಂತ ಒಂದು ಭಾಗ, ಅದು ರಾಜಧರ್ಮವನ್ನೇ ಹೇಳಿರುವಂತಹ ಭಾಗ, ಅದರಲ್ಲೊಂದು ಸುಭಾಷಿತ ಬರುತ್ತೆ. ಕೂರ್ಮ ಸಂಕೋಚ ಮಾಸ್ಥಾಯ ಪ್ರಹಾರಾನಪಿ ಮರ್ಷಯತ್, ಕಾಲೇ ಕಾಲೇ ಚ ಮತಿಮಾನ್ ಉತ್ತಿಷ್ಠೇತ್ ಕೃಷ್ಣ ಸರ್ಪವತ್ ಅಂತ. ಕೂರ್ಮ ಅಂದರೆ ಆಮೆ, ಒಂದು ಆಮೆ ಇರುತ್ತೆ, ಆಮೆ ಮೇಲೆ ನೀವು ಕಲ್ಲು ಹೊಡೆದ್ರೆ ಆ ಆಮೆ ಏನು ಮಾಡುತ್ತೆ, ತನ್ನ ಅಂಗಾಂಗಗಳನ್ನೇ ಒಳಗಡೆ ಎಳ್ಕೊಂಡು ಅದು ಒಳಗಡೆ ಹೊರಟೋಗುತ್ತೆ. ಅದೇನಾದ್ರು ಮತ್ತೆ ಬೇರೆ ಥರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಇಲ್ಲ, ನೀವು ಅದ್ರ ಮೇಲೆ ಕಲ್ಲು ಹೊಡೀರಿ, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಂಡು ಒಳಗಡೆ ಹೋಗುತ್ತೆ ಅಷ್ಟೇ, ನೀರೊಳಗೆ ಹೋಗುತ್ತೆ, ಅದೋ ಒಂದು ದಿಬ್ಬದ ಒಳಗೆ ಹೋಗುತ್ತೆ, ಎಲ್ಲೋ ಹೋಗುತ್ತೆ. ನೀವು ಎಷ್ಟು ಸಾವಿರ ಸಲಿ ಕಲ್ಲು ಹೊಡೀರಿ, ಸಾವಿರ ಸಲಿನೂ ಆಮೆಯ ಪ್ರತಿಕ್ರಿಯೆ ಇದೆ, ತನ್ನನ್ನು ತಾನು ಒಳಗಡೆ ಎಳ್ಕೊಂಡು ಅದು ಮುಚ್ಚಿಟ್ಕೊಡೋದು. ನಮ್ಮನ್ನ ಹಾಗೆ ಅನ್ಕೊಳ್ಳಿ, ಪರವಾಗಿಲ್ಲ, ಆಮೆ ತರಹ ಅಂತ ಅನ್ಕೊಳ್ಳಿ. ಆದರೆ ಪ್ರಹಾರಾನಪಿ ಮರ್ಷೆಯೇ, ತಡ್ಕೊಳಪ್ಪ, ತಡ್ಕೋ, ತಡ್ಕೋ. ಎಲ್ಲದಕ್ಕೂ ರಿಯಾಕ್ಟ್ ಕೊಡೋಕ್ಕೆ ಹೋಗಬೇಡ, ಎಲ್ಲದಕ್ಕೂ ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗಬೇಡ. ಮತಿಮಾನ್, ಒಬ್ಬ ಬುದ್ಧಿವಂತ ಏನು ಮಾಡಬೇಕಂತೆ, ಕಾಲಕ್ಕೆ ತಡಿಬೇಕಂತೆ, ಕಾಯಬೇಕಂತೆ, ಒಂದು ಸಮಯಕ್ಕೆ ಕಾಯಬೇಕಂತೆ. ಆ ಸಮಯ ಹೇಗೆ ಸಮಯಕ್ಕೆ ಕಾಯಬೇಕಂದ್ರೆ, ಅಂತಹ ಸಮಯ ಬಂದಿದೆ ಅಂತಾದಾಗ ನೀನು ಹೇಗೆ ಎದ್ದು ನಿಲ್ಲಬೇಕಪ್ಪ ಅಂದರೆ, ಉತ್ತಿಷ್ಠೇತ್ ಕೃಷ್ಣ ಸರ್ಪವತ್, ಒಂದು ಘಟ ಸರ್ಪ, ಒಂದು ದೊಡ್ಡ ನಾಗರ ಹಾವು ಎದ್ದು ಒಂದು ಸಲಿ ಫಣದಿಂದ ಹೊಡಿತು ಅಂದರೆ, ಹೆಡೆಯಿಂದ ಹೊಡೆಯಿತು ಅಂದರೆ, ಎದುರಿಗಿರೋನು ಮತ್ತೆ ಏಳಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ, ಅವನಲ್ಲೇ ಮಲಗೋದೆ. ನಾವು ಅವನಿಗೆ ಪೆಟ್ಟು ಕೊಟ್ಟರೆ, ಎದುರಿಗಿರುವವನಿಗೆ ಪೆಟ್ಟು ಕೊಟ್ಟರೆ, ಮತ್ತೆ ಇನ್ನು ನಮ್ಮ ತಂಟೆಗೆ ಅವನು ಜೀವನದಲ್ಲಿ ಬರಬಾರ್ದು. ಆ ರೀತಿ ಪ್ರತಿಕ್ರಿಯೆಯನ್ನು ಕೊಡಬೇಕು. ಚಿಕ್ಕ ಪುಟ್ಟದ್ದಕ್ಕೂ ಪ್ರತಿಕ್ರಿಯೆ ಕೊಡ್ತಿದ್ರೆ ಅದು ಉಪಯೋಗ ಇಲ್ಲ. ಅದಕ್ಕೆ ಕಾಲೇ ಕಾಲೇ ಚ ಮತಿಮಾನ್, ಒಬ್ಬ ಬುದ್ಧಿವಂತನಾದಂಥವನು ಸಮಯಕ್ಕೆ ಕಾಯುವಂಥವನಾಗಬೇಕು. ಆ ಸಮಯಕ್ಕೆ ಕಾದಂಥವನಾದವನಾಗಿ ಆ ರೀತಿಯಾಗಿ ಅವನಿಗೆ ಪೆಟ್ಟನ್ನು ಕೊಡಬೇಕು. ಕೃಷ್ಣ ಸರ್ಪವತ್, ಒಂದು ಘಟ ಸರ್ಪ, ಕರೀ ನಾಗರ ಹಾವು, ಕಾಳಿಂಗ ಸರ್ಪ ಎದ್ದು ಹೊಡೆದ್ರೆ ಅದು ನಾವು ಮತ್ತೆ ಎದ್ದೇಳಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಹಾಗೆ ನಾವು ನಮ್ಮ ಅಕ್ಕಪಕ್ಕ ಇರುವಂಥವರು ಚಿಕ್ಕ ಪುಟ್ಟ ತೊಂದರೆಗಳಿಗೂ ಕೂಡ ನಾವು ಪ್ರತಿಕ್ರಿಯಿಸಿದರೆ ನಮ್ಮಷ್ಟು ದಡ್ಡರು ಇನ್ನೊಬ್ಬರಿಲ್ಲ. ಏನಕ್ಕೋ ಕೆಲವೊಂದು ಹಾಗೆ ಸಾಲ್ವ್ ಆಗಿಬಿಡುತ್ತೆ, ಪ್ರತಿಕ್ರಿಯೆಯನ್ನು ಕೊಡದೇ ಇದ್ದರೆ ಸಾಲ್ವ್ ಆಗಿಬಿಡುತ್ತೆ. ಅದು ಅತಿ ಆಯಿತು ಅಂದರೆ ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತ ವಿಷ್ಣು ಶರ್ಮ ಕಾಕೋಲೋಕೀಯದಲ್ಲಿ ಹೇಳಿದ್ದಾನೆ. ಅದೇ ರೀತಿಯಾಗಿ ಈ ಗುಣವನ್ನು ನಾವು ಬೆಳೆಸ್ಕೋಬೇಕು. ಯಾಕೆ ಅಂದರೆ ವ್ಯವಹಾರದಲ್ಲಿದ್ದೀವಿ ನಾವೆಲ್ಲರೂ ಕೂಡ. ವ್ಯವಹಾರದೊಳಗಿದ್ದಾಗ ನಮಗಿಂತಹ ಜನರು ನಮ್ಮ ಸಮೀಪಕ್ಕೆ ಬಂದಾಗ ನೀನು ಯಾವಾಗಲೂ ಕೂಡ ಸಾತ್ವಿಕನಾಗೇ ಇರಬೇಕು ಅಂತ ಖಂಡಿತವಾಗಲೂ ಇಲ್ಲ. ಎಲ್ಲ ಮನುಷ್ಯನಲ್ಲೂ ತ್ರಿಗುಣಗಳು ಇರುತ್ತೆ.
ಸತ್ವಗುಣವೂ ಇರುತ್ತೆ, ರಜೋಗುಣವೂ ಇರುತ್ತೆ, ತಮೋಗುಣವೂ ಇರುತ್ತೆ. ಆಗಾಗ ಆಯಾ ಗುಣಗಳನ್ನು ನಾವುಗಳು ಉಪಯೋಗಿಸಿಕೊಂಡಾಗ ಮಾತ್ರವೇ ಈ ಒಂದು ಲೌಕಿಕ ಜೀವನವನ್ನು ಸರಿಯಾಗಿ ಇಟ್ಟುಕೊಳ್ಳಕ್ಕೆ ಸಾಧ್ಯ. ಆದ್ದರಿಂದ ಈ ರೀತಿಯಾದಂತಹ ಗುಣವನ್ನು ನಾವುಗಳು ಬೆಳೆಸಿಕೊಳ್ಳುವಂಥವರಾಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಸುಭಾಷಿತವನ್ನು ಮುಕ್ತಾಯ ಮಾಡ್ತೇನೆ. ಕೃಷ್ಣಾರ್ಪಣ. ಹರಿ ಓಂ.